ಕೊಡಗು ಭಾಗದಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ಭಾಗಮಂಡಲ ತಲಕಾವೇರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮಡಿಕೇರಿ ಭಾಗದಲ್ಲಿ ಬೆಟ್ಟ ಕುಸಿಯುವಂತ ಭೀತಿ ಇದೆ. ಕಾರಣ 2018ರಲ್ಲಿ ನಾವು ನೋಡಿದ್ವಿ, ಕೊಡಗು ಮಡಿಕೇರಿ ಭಾಗದಲ್ಲಿ ಎಸ್ಪೆಷಲಿ ಈ ಭೂ ಕುಸಿತ ಆಗಿ ತುಂಬಾ ಜನ ತಮ್ಮ ಮನೆಯನ್ನ ಕಳ್ಕೊಂಡಿದ್ರು, ನಿರಾಶ್ರಿತರಾಗಿದ್ರು. ಮತ್ತೆ ಭೂ ತಜ್ಞರು ಈ ಸಲ ಒಂದು ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಮಡಿಕೇರಿ ಭಾಗದಲ್ಲಿ ಬೆಟ್ಟ ಕುಸಿಯುವಂತ ಚಾನ್ಸಸ್ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಒಂದಿಷ್ಟು ಮಾರ್ಕ್ ಅನ್ನು ಮಾಡಿದ್ದಾರೆ. ಎಲ್ಲೆಲ್ಲ ಪಾಸಿಬಿಲಿಟೀಸ್ ಇದೆ ಭೂ ಕುಸಿತ ಆಗುವಂತ ಸಂಭವಗಳು ಅಂತ ಹೇಳಿ. ಚೆರಿಯಪೆರಂಬು ಕಲ್ಲುಮೊಟ್ಟೆ ರಸ್ತೆ ಜಲಾವೃತ ಆಗಿದೆ. ಮೂರ್ನಾಡು ಮತ್ತು ನಾಪೋಕು ರಸ್ತೆ ಕೂಡ ಜಲಾವೃತ ಆಗಿದೆ. ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಕಾವೇರಿ ಸೇರಿ ಎಲ್ಲಾ ನದಿಗಳ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಜಮೀನು ಸೇರಿದಂತೆ ತಗ್ಗು ಪ್ರದೇಶಗಳು ಜಲಾವೃತ ಆಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ವಾಹನ ಸವಾರರು, ಕೂಲಿ ಕಾರ್ಮಿಕರು ಮತ್ತು ರೋಗಿಗಳು ನಗರ ಪ್ರದೇಶಕ್ಕೆ ತೆರಳೋದಕ್ಕೆ ಪರದಾಟವನ್ನು ಪಡ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ. ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿ ಹರಿತಾ ಇರೋದು. ನಿರಾಶ್ರಿತ ಕೇಂದ್ರ ತೆರೆಯೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕೊಡಗು ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಒಂದ್ ಕಡೆ ಮಳೆ ಆರ್ಭಟ ಇದ್ರೆ ಮತ್ತೊಂದ್ ಕಡೆ ಮಡಿಕೇರಿ ಕೊಡಗು ಭಾಗಗಳಲ್ಲಿ ಈ ಭೂ ಕುಸಿತ ಆಗ್ಬೋದು, ಗುಡ್ಡ ಕುಸಿಯುತ್ತೆ ಅಂತ ಹೇಳಿ ಮೊದಲೇ ಒಂದು ಮುನ್ಸೂಚನೆಯನ್ನು ನೀಡಲಾಗಿತ್ತು. ಈಗ ಒಂದಿಷ್ಟು ಸ್ಥಳಗಳನ್ನು ಗುರುತಿಸಿದ್ರಲ್ಲ ಎಲ್ಲೆಲ್ಲ ಆಗಬಹುದು ಅಂತೇಳಿ, ಸೊ ಅಲ್ಲಿ ಮುನ್ಸೂಚನಾ ಕ್ರಮಗಳು ಅಂತ ಜಿಲ್ಲಾಡಳಿತ ಏನ್ ಮಾಡ್ಕೊಂಡಿದೆ, ಅಲರ್ಟ್ ಹೇಗಾಗಿದೆ? ಹೌದು ಶರ್ಮಿತಾ, ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿರುವಂಥದ್ದು, ಅಲ್ಲಲ್ಲಿ ಸಣ್ಣ ಪುಟ್ಟ ಒಂದು ಬರೆ ಕುಸಿತಗಳು ಉಂಟಾಗ್ತಾ ಇದೆ. ಏನು ಕಳೆದ ಒಂದು ತಿಂಗಳಿಂದಷ್ಟೇ ಕೂಡ ಜಿಲ್ಲಾಧಿಕಾರಿಗಳ ಹೇಳಿಕೆ ಪ್ರಕಾರವಾಗಿ 34 ಕಡೆ ಭೂಕುಸಿತ ಮತ್ತು 44 ಭಾಗಗಳಲ್ಲಿ ಜಲಪ್ರಳಯ ಉಂಟಾಗುತ್ತೆ ಎಂಬ ಒಂದು ಸೂಚನೆಯನ್ನು ನೀಡಿದ್ರು. ಭೂಗರ್ಭಶಾಸ್ತ್ರರು ಕೂಡ ಒಂದು ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ ಮೇರೆಗೆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಕಳೆದ 3-4 ದಿನಗಳಿಂದ ಮಳೆ ನಿರಂತರವಾಗಿ ಸುರಿತಾ ಇದೆ. ಇದರಿಂದಾನೇ ಕೂಡ ಮಂಗಳೂರು ರಸ್ತೆ ಕೂಡ ಕುಸಿಯುವಂಥ ಆತಂಕ ಎದುರಾಗಿರುವಂಥದ್ದು. ಅಲ್ಲದೆ ಕೆಲವು ಭಾಗಗಳಲ್ಲಿ ಜಲಪ್ರಳಯ ಉಂಟಾಗಿ ಮನೆಗಳನ್ನು ಖಾಲಿ ಮಾಡುವಂತಹ ಸ್ಥಿತಿ ಬಂದದಾಗಿರುವಂಥದ್ದು. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ನೋಟಿಸ್ ಅನ್ನು ಜಾರಿ ಮಾಡಿದೆ. 2018ರ ಕೈ ನೆನಪು ಮಾಸುವ ಮುನ್ನವೇ ಇಂತಹದೊಂದು ಘಟನೆಗೆ ಸಾಕ್ಷಿಯಾಗಿರುವಂತದ್ದು ಕೊಡಗು ಜಿಲ್ಲೆ. ಏನು ಈಗ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ತಲಕಾವೇರಿ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇದರಿಂದಾಗಿ ಕೂಡ ನಾಪೋಕ್ಲುವಿನಿಂದ ಚೆರಿಯಪರಂಬುಗೆ ತೆರಳುವಂತಹ ಒಂದು ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಅಲ್ಲಿಯ ಗ್ರಾಮಸ್ಥರು ರಾತ್ರೋರಾತ್ರಿ ಮನೆಯನ್ನ ಖಾಲಿ ಮಾಡಿರುವಂತದ್ದು. ಈಗ ಆ ಸದ್ಯದ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ. ಏನು ಇದು ನಾಪೋಕ್ಲುವಿಂದ ಚೆರಿಯಪರಂಬುಗೆ ತೆರಳುವಂತಹ ಒಂದು ಮುಖ್ಯ ರಸ್ತೆ ಇದಾಗಿರುವಂತದ್ದು. ಈ ಮುಖ್ಯ ರಸ್ತೆಯಿಂದ ಆ ಕಡೆ ಭಾಗದಲ್ಲಿ ಸುಮಾರು 40 ಹೆಚ್ಚು ಮನೆಗಳು ಇರುವಂತದ್ದು. ಹಲವಾರು ಜನರು ವಾಸವನ್ನ ಮಾಡ್ತಿದ್ದಾರೆ. ಆದ್ರೆ ಆ ಭಾಗದಿಂದ ಈ ಭಾಗಕ್ಕೆ ಮತ್ತೆ ಈ ಭಾಗದಿಂದ ಆ ಭಾಗಕ್ಕೆ ಜನರು ತೆರಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ನಿನ್ನೆಯಷ್ಟೇ ಕೂಡ ವಾಹನಗಳಲ್ಲಿ ಪಿಕಪ್ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ವಾಹನಗಳಲ್ಲಿ ವಾಹನ ಸಂಚಾರ ಮಾಡ್ತಾ ಇತ್ತು. ಈಗ ಜಲಾವೃತವಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಜನರು ಸಂಚಾರ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಏನಾದರೂ ಕೂಡ ಆರೋಗ್ಯ ಸರಿ ಇಲ್ಲ ಎಂಬ ಕಾರಣದಿಂದಾಗಲೂ ಕೂಡ ಜನರು ಇಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಜಿಲ್ಲಾಡಳಿತವು ಕೂಡ ಈಗಾಗಲೇ ಜಲಾವೃತ ಸಂಪೂರ್ಣವಾಗಿ ಆಗಿರೋದ್ರಿಂದ ಕೂಡ ಬೋಟ್ ವ್ಯವಸ್ಥೆ ಮಾಡುವುದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿರುವಂತಹ ಜನರಿಗೆ ಜಿಲ್ಲಾಡಳಿತ ಮೊದಲೇ ಕೂಡ ಅಂದರೆ 1 ತಿಂಗಳಿಂದಷ್ಟೇ ಕೂಡ ಒಂದು ನೋಟಿಸ್ ಅನ್ನು ಜಾರಿ ಮಾಡಿತ್ತು, ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ರಾತ್ರೋರಾತ್ರಿ ಜನರು ಅಲ್ಲಿರುವಂತಹ ಜನರು ಖಾಲಿ ಮಾಡಿದ್ದಾರೆ. ಪರ್ಯಾಯ ವ್ಯವಸ್ಥೆಯೂ ಕೂಡ ಇದೆ ಈ ರಸ್ತೆಗೆ, ಆದ್ರೆ ಸುಮಾರು ಸುತ್ತಕೊಂಡು ಬರಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಜನರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ, ಪರಿಣಾಮ ಸುವರ್ಣ ಹಾಗೇನೆ ಸೀತಾ ನದಿ ತುಂಬಿ ಹರಿತಾ ಇದೆ. ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಉಡುಪಿ ಭಾಗದಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಪರಿಣಾಮ ಅಲ್ಲಿನ ನದಿಗಳು ತುಂಬಿ ಹರಿತಾ ಇವೆ. ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು ಈ ಕಡೆ ನೋಡೋದಾದ್ರೆ ಕರಾವಳಿ ಭಾಗ ಬಿಟ್ಟು ಮಲ್ನಾಡು ಭಾಗ, ತೀರ್ಥಹಳ್ಳಿಯ ಆಗುಂಬೆ, ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆ ಅಧಿಕ ಪ್ರಮಾಣದಲ್ಲಿ ಬೀಳ್ತಾ ಇದೆ. ನದಿ ಹೊಳೆ ಪಾತ್ರದ ಗದ್ದೆಗಳಲ್ಲಿ ನೆರೆ ಸೃಷ್ಟಿಯಾಗಿದೆ, ಪ್ರವಾಹ ಬಂದಿದೆ. ಇನ್ನು ಕರಾವಳಿ ಭಾಗದಲ್ಲಿ 2 ದಿನ ಸಮುದ್ರಕ್ಕೆ ಮೀನುಗಾರರು ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ನಿಷೇಧವನ್ನು ಹೇಳಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಮತ್ತೆ ಅಲ್ಲಿ ಕೆಂಪು ಬಾವುಟಗಳನ್ನೆಲ್ಲ ಹಾಕ್ತಾ ಇದ್ದಾರೆ, ಗಾಳಿ ಪ್ರಮಾಣ ಕೂಡ ಜಾಸ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಹೋಗಬಾರದು ಅಂತ ಹೇಳಿ. ಮತ್ತೆ ರಸ್ತೆ ಮೇಲೆ ನೀರು ಹರಿತಿರೋದ್ರಿಂದ ಗ್ರಾಮಗಳ ಸಂಪರ್ಕ ಕಟ್ ಆಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಪರಿಣಾಮ ಎಲ್ಲಾ ನದಿಗಳು ಉಡುಪಿ ಭಾಗದಲ್ಲಿ ತುಂಬಿ ಹರಿತಾ ಇದೆ. ಈ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಗ್ರಾಮಗಳಿಗೆ ಸಂಪರ್ಕ ಎಲ್ಲ ಕಟ್ ಆಗ್ಬಿಟ್ಟಿದೆ. ಇನ್ನೊಂದ್ ಕಡೆ ತೀರ್ಥಹಳ್ಳಿ
ಆಗುಂಬೆ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮೊನ್ನೆ ಎಲ್ಲ ನೋಡಿದ್ವಿ ಆಗುಂಬೆ ಘಾಟಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣೆಲ್ಲ ಕುಸಿತ ಆಗಿತ್ತು. ಇನ್ನೊಂದ್ ಕಡೆ ಚಿಕ್ಕಮಗಳೂರು ಭಾಗದಲ್ಲೂ ಅಷ್ಟೇ ಧಾರಾಕಾರವಾಗಿ ಮಳೆ ಆಗ್ತಿದೆ. ನಿನ್ನೆ ಎಸ್ಪೆಷಲಿ ನಾವು ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಅವಾಂತರಗಳು ಸೃಷ್ಟಿಯಾಗಿದೆಯಲ್ಲ, ಹಂಗಂತ ಮಳೆನ ದೂರಕ್ಕಾಗಲ್ಲ. ಸೊ ನಾವೇನ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ ಮಳೆಗಾಲ ಸಂದರ್ಭದಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಬರ್ತಾ ಇಲ್ಲ, ಭೇಟಿ ಕೊಟ್ಟಿಲ್ಲ, ಸದನ ನಡೀತಾ ಇದೆ. ಹೌದು, ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ನೂ ಮಾಡಿಲ್ವಲ್ಲ ಅಂಥೇಳಿ ನಾವು ಸುದ್ದಿ ಪ್ರಸಾರ ಮಾಡಿದ ಮೇಲೆ ಒಬ್ಬೊಬ್ಬರೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.